Vijaya Bank Employees Housing Co-Operative Society, Mulki Sundar Ram Shetty ಅವರ ಪ್ರತಿಮೆ ಅನಾವರಣಗೊಳಿಸಿದೆ. ನಗರದ ವಿಜಯ ಬ್ಯಾಂಕ್ ಲೇಔಟ್ನಲ್ಲಿ ನಡೆದ ಪ್ರತಿಮೆ ಅನಾವರಣ ಕಾರ್ಯಕ್ರಮದಲ್ಲಿ ಸಂಸದ ನಳಿನ್ ಕುಮಾರ್ ಕಟೀಲ್, ಶಾಸಕ ಸತೀಶ್ ರೆಡ್ಡಿ, ಕೋಆಪರೇಟಿವ್ ಸೊಸೈಟಿಯ ಪ್ರೆಸಿಡೆಂಟ್ ದಿವಾಕರ್ ಶೆಟ್ಟಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ವಿಜಯ ಬ್ಯಾಂಕ್ನ ಮಾಜಿ ಚೇರ್ಮನ್ ಮುಲ್ಕಿ ಸುಂದರ್ ರಾಮ್ ಶೆಟ್ಟಿ ಕಾರ್ಯಸಾಧನೆಯ ಕುರಿತು ಚರ್ಚೆ ನಡೆಸಲಾಯಿತು. ವಿಜಯ ಬ್ಯಾಂಕ್ ಎಂಪ್ಲಾಯಿ ಹೌಸಿಂಗ್ ಕೋಆಪರೇಟಿವ್ ಸೊಸೈಟಿ ಮುಲ್ಕಿ ಸುಂದರ್ ರಾಮ್ ಶೆಟ್ಟಿ ಅವರ ಪ್ರತಿಮೆಯನ್ನ ಅನಾವರಣಗೊಳಿಸಿದೆ. ಆ ಪ್ರತಿಮೆಯನ್ನ ಗಮನಿಸಬಹುದು. ನಗರದ ವಿಜಯ ಬ್ಯಾಂಕ್ನಲ್ಲಿ ನಡೆದಂತಹ ಪ್ರತಿಮೆ ಅನಾವರಣ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಸಂಸದ ನಳಿನ್ ಕುಮಾರ್ ಕಟೀಲ್, ಶಾಸಕ ಸತೀಶ್ ರೆಡ್ಡಿ ಹಾಗೂ ಕೋಆಪರೇಟಿವ್ ಸೊಸೈಟಿಯ ಪ್ರೆಸಿಡೆಂಟ್ ದಿವಾಕರ್ ಶೆಟ್ಟಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ವಿಜಯ ಬ್ಯಾಂಕ್ನ ಮಾಜಿ ಚೇರ್ಮನ್ ಮುಲ್ಕಿ ಸುಂದರ್ ರಾಮ್ ಶೆಟ್ಟಿ ಕಾರ್ಯಸಾಧನೆಯನ್ನು ಈ ಸಂದರ್ಭದಲ್ಲಿ ಚರ್ಚಿಸಲಾಯಿತು. ನಾವು ಅನೇಕ ವರ್ಷದಿಂದ ಅವ್ರನ್ನ ಅವರ ಪುತ್ತಳಿ ಹಾಕಬೇಕಂತೇಳಿ ನಾವು ಆಲೋಚನೆ ಮಾಡ್ತಾ ಇದ್ದೀವಿ. ಇವತ್ತು ಕಾಲ ಕೂಡ ಬಂತು. ಇದಕ್ಕೆ ನಮ್ಮ ಅನೇಕ ಗಣ್ಯರು ಬಂದಿದ್ದಾರೆ. ನಳಿನ್ ಕುಮಾರ್ ಕಟೀಲ್ ಮತ್ತು ಎಮ್ ಎಲ್ ಎ ಸಾಹೇಬರು, ಸತೀಶ್ ರೆಡ್ಡಿಯವರು ಮತ್ತು ನಾರಾಯಣರಾಜು, ನಮ್ಮ ಕಾರ್ಪೊರೇಟ್ರು, ನಮ್ಮ ಸದಾನಂದ ಶೆಟ್ಟರು ಎಕ್ಸ್ ಚೇರ್ಮ್ಯಾನು, ಹಾಗೆ 8 ಅಡಿ ಹೆಚ್ಚು ಕಮ್ಮಿ 8 ಅಡಿ ಎತ್ತರ ಇದೆ ಪುತ್ತಳಿ. ಮತ್ತು ಇದಕ್ಕೆ ನಾವು ಸೊಸೈಟಿಯವರು ಇನಿಷಿಯೇಟಿವ್ ತಗೊಂಡು ಮಾಡಿದ್ದು ಕೆಲಸ. ಹಾಗಾಗಿ ಎಲ್ಲರೂ ಕೋಆಪರೇಟಿವ್ ಮಾಡಿದ್ದಾರೆ. ಇಲ್ಲಿ ನಮ್ಮ ಸೊಸೈಟಿ ಮೆಂಬರ್ಸು ಅವರೆಲ್ಲ ಸಹಕಾರ ಕೊಟ್ಟಿದ್ದಾರೆ. ನಾವು 40ನೇ ಪ್ರಾರಂಭ ವಿಜಯ ಬ್ಯಾಂಕಿನಲ್ಲಿ 60ರಲ್ಲಿ ಅವರು ನಿರ್ದೇಶಕರಾಗಿ ಕುಂಠಿತ ಆಗಿರತಕ್ಕಂಥ ಬ್ಯಾಂಕಿನ ವ್ಯವಹಾರವನ್ನು ಅಭಿವೃದ್ಧಿಶೀಲಕ್ಕೆ ರಾಷ್ಟ್ರೀಕೃತ ಮಾಡುವುದಕ್ಕೆ ಅದ್ಭುತವಾಗಿರ್ತಕ್ಕಂಥ ರಾಷ್ಟ್ರ ಎತ್ತರಕ್ಕೆ ಏರಿಸುವುದಕ್ಕೆ ಸುಂದರ ರಾಮ್ ಶೆಟ್ಟರು ಅತಿ ದೊಡ್ಡದಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟರು. ಹಾಗಾಗಿ ವಿಜಯ ಬ್ಯಾಂಕಿನ ಇನ್ನೊಂದು ಹೆಸರೇ ಅದು ಸುಂದರ ರಾಮ್ ಶೆಟ್ಟರ ಹೆಸರು. ಹಾಗಾಗಿ ಅದು ಸುಂದರ. ಹಾಗಾಗಿ ಒಂದು ಬ್ಯಾಂಕಿಂಗ್ ಕ್ಷೇತ್ರವನ್ನು ದೇಶಕ್ಕೆ ಎತ್ತರಕ್ಕೆ ಇರಿಸಿದ್ರು. ಅತಿ ಹಿಂದೆ ಉಳಿದಿರತಕ್ಕಂತಹ ವ್ಯಕ್ತಿಗಳನ್ನ ಸಮಾಜದಲ್ಲಿ ಮುಂದಕ್ಕೆ ತಂದ್ರು. ಎಲ್ಲರಿಗೂ ಮನೆಗೊಂದು ಆ ಕಾಲದಲ್ಲಿ ಉದ್ಯೋಗವನ್ನು ಕೊಟ್ಟು ಮನೆಯನ್ನು ಬೆಳಗಿಸಿದ್ರು. ಹಾಗಾಗಿ ಹೇಳಿದ್ರೆ ಸುಂದರ ರಾಮ್ ಶೆಟ್ಟರು ನಿಜವಾಗಿರ್ತಕ್ಕಂಥ ನಕ್ಷತ್ರ. ಆದರೂ 16 ನಕ್ಷತ್ರಗಳನ್ನು ಮನೆಯಲ್ಲಿ ಬೆಳಗಿಸಿದ್ರು.